ಖ್ಯಾತ ನಿರ್ದೇಶಕ ಕೆ ವಿಶ್ವನಾಥ್ ವಿದಿವಶರಾಗಿದ್ದಾರೆ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ವಿಶ್ವನಾಥ್ ವಿದಿವಶರಾಗಿದ್ದಾರೆ ಕಲಾ ತಪಸ್ವಿ ಪಾಲ್ಕೆ ಪುರಸ್ಕೃತ ಕೆ ವಿಶ್ವನಾಥ್ ಏನಿಲ್ಲ ಅನ್ನುವಂತಹ ಆ ವಿಚಾರ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ಶಾಕ್ ಅಂತ ಹೇಳಲಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಸಿನಿಮಾ ನಿರ್ದೇಶನ ಮಾಡಿದರು ವಿಶ್ವನಾಥ್ ಅವರು ಶಂಕರಾಭರಣಂ ಸಾಗರ ಸಂಗಮಂ ಸ್ವಾತಿ ಮೃತ್ಯುಂ ಹಾಗೆ ಸ್ವರ್ಣ ಕಲ ಮುಂತಾದ ಅಪ್ರತಿಮಾ ಚಿತ್ರಗಳ ಮೂಲಕ ಜನಪ್ರಿಯರಾಗಿದ್ದರು ತೆಲುಗು ಚಿತ್ರರಂಗದ ಖ್ಯಾತ ನಿರ್ದೇಶಕ ಕೆ ವಿಶ್ವನಾಥ್ ಐದು ಬಾರಿ ರಾಷ್ಟ್ರ ಪ್ರಶಸ್ತಿ ವಿಚೇತರಾಗಿದ್ದು ವಯೋಸಹಜ ಕಾಯಿಲೆಯಿಂದ ಇದ್ದರು ಏನು ವಿಶ್ವನಾಥ್ ಅವರು ಮದ್ರಾಸಿನ ವಾಹಿನಿ ಸ್ಟುಡಿಯೋದಲ್ಲಿ ಆಡಿಯೋಗ್ರಾಫರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಸೌಂಡ್ ಎಂಜಿನಿಯರ್ ಆಗಿ ಅಲ್ಪಾವಧಿಯ ನಂತರ ಅವರು ಚಲನಚಿತ್ರ ನಿರ್ಮಾಪಕ ದುರ್ತಿ ಸುಬ್ಬಾರಾವ್ ಅವರ ಅಡಿಯಲ್ಲಿ ತಮ್ಮ ಚಲನಚಿತ್ರ ನಿರ್ಮಾಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತೊಂದರ ತೆಲುಗು ಚಲನಚಿತ್ರ ಪಾತಾಳ ಭೈರವಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ವಿಶ್ವನಾಥ್ ಅವರು ಸಾವಿರದ ಒಂಬೈನೂರ ಅರವತ್ತೈದರ ಆತ್ಮ ಗೌರವಂ ಚಲನಚಿತ್ರದ ಮೂಲಕ ತಮ್ಮ ಚೊಚ್ಚಲ ನಿರ್ದೇಶನವನ್ನು ಮಾಡಿದರು ಇದು ರಾಜ್ಯಾನಂದಿ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತರ ತೆಲುಗು ಚಲನಚಿತ್ರ ಶಂಕರಾಭರಣಂನಲ್ಲಿ ವ್ಯಾಪಕವಾಗಿ ಜನಪ್ರಿಯವಾಗಿ ವಿಶ್ವನಾಥ್ ರಾಷ್ಟ್ರೀಯ ವಿದ್ಯಮಾನವಾದರು ಎರಡು ವಿಭಿನ್ನ ತಲೆಮಾರುಗಳ ಜನರ ದೃಷ್ಟಿಕೋನದ ಆಧಾರದ ಮೇಲೆ ಕರ್ನಾಟಕ ಸಂಗೀತ ಮತ್ತು ಪಾಶ್ಚಿಮಾತ್ಯ ಸಂಗೀತದ ನಡುವಿನ ಅಂತರವನ್ನು ಚಲನಚಿತ್ರವು ಕೂಡ ಹೇಳುತ್ತೆ